ನೀವು ಕ್ರಾಸ್ ಮಾಡಿರೋದು ರಿವ್ಯೂ ಕಾರ್ನರ್ ಚಾನೆಲ್ನ ಅಂದಮೇಲೆ ಫಿಲ್ಟರ್ ಇಲ್ಲದೆ ಇರೋ ರಿವ್ಯೂಗಳು ಮಕ್ಕಕ್ ಹೊಡೆದಂಗೆ ನಿಮ್ಮ ಕಿವಿ ಮೇಲೆ ಬಿದ್ದೇ ಬೀಳ್ತವೆ ನೆನಪಿರ್ಲಿ ಇಲ್ಲ ಇನ್ ಚೆನ್ನಾಗಿತ್ತಾ ಇಲ್ವಾ ಅಂತ ಕೇಳೋಕೆಲ್ಲ ಹೋಗಲ್ಲ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಹೊಂಬಾಳೆ ಬ್ಯಾನರ್ ಅಡಿಯಲ್ಲಿ ಯುವ ಕುಮಾರ್ ಅವರಿಗೆ ಸಂತೋಷ್ ಆನಂದರಾಮ್ ಆಕ್ಷನ್ ಕಟ್ ಹೇಳ್ತಾರೆ ಅನ್ನೋ ಸುದ್ದಿ ಇತ್ತು ರೀಸೆಂಟ್ ಆಗಿ ಸಿನಿಮಾದ ಶೂಟಿಂಗ್ ಕೂಡ ಸ್ಟಾರ್ಟ್ ಆಯಿತು ಅಂಡ್ ಈಗ ಅದರ ಟೈಟಲ್ ಟೀಸರ್ ರಿಲೀಸ್ ಆಗಿದೆ ಯುವ ಹೆಸರಿಗೆ ತಕ್ಕ ಹಾಗೆ ಬೇಕಾಗಿರೋ ಎಲ್ಲ ಎನರ್ಜಿ ಟೀಸರ್ನಲ್ಲೇ ತುಂಬಿಕೊಂಡಿದೆ ಕ್ವಾಲಿಟಿ ಬಗ್ಗೆ ಇನ್ನೊಂದು ಮಾತಿಲ್ಲ ಕೈ ಹಾಕಿರೋದು ಹೊಂಬಾಳೆ ಮೇಲೆ ಆ ಸ್ಟ್ಯಾಂಡರ್ಡ್ ಗೆ ಸೂಟ್ ಆಗೋ ತರ ಎಲ್ಲಾ ಸೆಟ್ ಗಳನ್ನ ಹಾಕಿ ಒಳ್ಳೆ ಆಂಬಿಯನ್ಸ್ ನ ಕಟ್ಕೊಟ್ಟಿದ್ದಾರೆ ನನಗಂತೂ ಸಖತ್ ಇಷ್ಟ ಆಯ್ತು ಇನ್ನ ಅಜನೀಶ್ ಅವರು ಈ ರೇಂಜ್ ಗೆ ಮ್ಯೂಸಿಕ್ ಕೊಟ್ಟಿದಾರಲ್ಲ ಅಂತ ಸರ್ಪ್ರೈಸ್ ಶಾಕ್ ಎರಡು ಒಟ್ಟಿಗೆ ಆಯ್ತು ಬಿಕಾಸ್ ಟೀಸರ್ ಕೇವಲ ಒಂದೇ ಒಂದು ನಿಮಿಷ ಇದ್ರು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಅಲ್ಲಿ ಇವ್ರು ಮಾಡಿರೋ ಇಂಪ್ಯಾಕ್ಟ್ ಇದೆಯಲ್ಲ ಹೆವಿ ಇಂಪ್ರೆಸಿವ್ ಅಂತ ಹೇಳ್ತೀನಿ ಜೊತೆಗೆ ಪ್ರಕಾಶ್ ರಾಜ್ ಅವರ ನರೇಶನ್ ಮೈ ಗಾಡ್ ಲಿಟ್ರಲಿ ಚಿಂದಿ ಇತ್ತು ಈ ಪಾಯಿಂಟ್ ಅಲ್ಲಿ ಆಲ್ರೆಡಿ ವರ್ಕ್ ಆಗಿರೋ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಕೊಂಡ್ರು ಇಲ್ಲಿ ಪ್ರಕಾಶ್ ರಾಜ್ ಅವರ ವಾಯ್ಸ್ ಕೊಡ್ತಿರೋ ವೈಬ್ಸ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ ಇವುಗಳ ಜೊತೆ ಆ ಸಿನಿಮಾಟೋಗ್ರಫಿ ಬಳಸಿರೋ ಕ್ಯಾಮ್ರಾ ಆಂಗಲ್ಸ್ ಕಲರ್ ಗ್ರೇಡಿಂಗ್ ಎಡಿಟಿಂಗ್ ಪ್ಯಾಟರ್ನ್ ಎಲ್ಲ ಒಂಥರ ಗೋಲ್ಡ್ ಸ್ಟ್ಯಾಂಡರ್ಡ್ ಲೆವೆಲ್ ನಲ್ಲಿ ಇಟ್ಟಿರೋದನ್ನ ನೋಡಿದ್ರೆ ಇದು ಇಂಟ್ರೊಡಕ್ಷನ್ ಮೂವಿ ಅಂತ ಅನ್ಸೋದೇ ಇಲ್ಲ ಲಿಟ್ರಲಿ ಕ್ರೇಜಿ ಮೇಕಿಂಗ್ ಸೊ ಈ ಪ್ರಯತ್ನಕ್ಕೆ ಇಡೀ ತಂಡನ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ನ ಕೂಡ ಅಪ್ರಿಶಿಯೇಟ್ ಮಾಡಲೇಬೇಕು ಇನ್ನ ಪುನೀತ್ ರಾಜ್ಕುಮಾರ್ ಅವ್ರ ನಂತರ ದೊಡ್ಡ ಮನೆಯಿಂದ ನೆಕ್ಸ್ಟ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಆಗಿದ್ದು ಯುವ ರಾಜ್ಕುಮಾರ್ ಆ ವ್ಯಕ್ತಿ ಸ್ಥಾನ ತುಂಬೋಕಾಗದೇ ಇದ್ರು ಯುವ ಅವರು ಇಂಡಸ್ಟ್ರಿಗೆ ಬಂದು ಹೆಸರು ಮಾಡಬೇಕು ಅದಲ್ಲದೆ ದ್ವಿತ್ವ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಆಸೆ ಪ್ರೇಕ್ಷಕರ ಕಡೆಯಿಂದ ಇತ್ತು ದ್ವಿತ್ವ ಸ್ವಲ್ಪ ಡೌಟ್ ಅಂತ ಅನ್ಕೊಂಡ್ರು ಬೇರೆ ಕಂಟೆಂಟ್ ಇಟ್ಕೊಂಡು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದು ಹೊಂಬಾಳೆ ಫಿಲ್ಮ್ಸ್ ಅದಕ್ಕೆ ತಕ್ಕ ಹಾಗೆ ಸಿಕ್ಕಿದ್ದು ಸಂತೋಷ್ ಆನಂದ್ ರಾಮ್ ಅವರು ಈಗ ಇಂಥ ಕಾಂಬಿನೇಷನ್ ಅಲ್ಲಿ ಬಂದಿರೋ ಔಟ್ಪುಟ್ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಅನ್ಸೋಕೆ ಶುರು ಆಗಿರೋದ್ರಿಂದ ಸಿನಿಮಾ ಹೇಗೆ ಇದ್ರು ಯುವ ಅವರು ಮಾತ್ರ ಇಂಡಸ್ಟ್ರಿಲಿ ಡೆಫಿನೆಟ್ಲಿ ಎಸ್ಟಾಬ್ಲಿಷ್ ಆಗೇ ಆಗ್ತಾರೆ ಸದ್ಯಕ್ಕೆ ಟೀಸರ್ ನಲ್ಲಿ ಆ ಲುಕ್ ಮತ್ತೆ ಆಟಿಟ್ಯೂಡ್ ಇಷ್ಟ ಆಯ್ತು ಆದ್ರೆ ಉಳಿದಿರೋ ಫ್ರೇಮ್ಗಳಲ್ಲಿ ಎಮೋಷನ್ಸ್ ನ ಹೊರ ಹಾಕೋ ಬೇರೆ ಸಂದರ್ಭದಲ್ಲಿ ಹೇಗ್ ಕಾಣ್ತಾರೆ ಅಂತ ಕಾದ್ ನೋಡಬೇಕು ಇವನ್ನೆಲ್ಲ ಸೈಡಿಗೆ ಇಟ್ರೆ ಇಲ್ಲಿ ನಿಜವಾಗ್ಲೂ ಸರ್ಪ್ರೈಸ್ ಮಾಡಿದ್ದು ಸಂತೋಷ್ ಆನಂದ್ ರಾಮ್ ಅವರು ಬಿಕಾಸ್ ಅವರು ಈ ತರದ ಒಂದು ಕಾನ್ಸೆಪ್ಟ್ ಸ್ಪೆಷಲಿ ಆ ಡಾರ್ಕ್ ಟೋನ್ ಇಟ್ಕೊಂಡು ಕೆಲಸ ಮಾಡಿದವರೇ ಅಲ್ಲ ಬಟ್ ಇಲ್ಲಿ ತಮ್ಮ ಬೌಂಡ್ರಿನ ನ ಎಕ್ಸ್ಟೆಂಡ್ ಮಾಡ್ತಾ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇನ್ನ ಇಲ್ಲಿ ಸೆಲ್ ಒಳಗಿಂದ ಸೀರಿಯಲ್ ಆಗಿ ಕಂಬಿ ಹಿಡಿಯೋದು ಮೆಶ್ ಒಳಗಿಂದಾನೆ ಕ್ಯಾಮ್ರಾ ರೋಲ್ ಆಗಿದ್ದು ಜಾಕೆಟ್ ತೋರಿಸಿದ್ದು ಟೋಟಲಿ ಸ್ಟೈಲಿಶ್ ಅಂತ ಅನಿಸ್ತು ಒಟ್ನಲ್ಲಿ ನಮ್ಮ ಡೈರೆಕ್ಟರ್ ಏನೋ ಹೊಸದನ್ನು ಹೊಸದಾಗಿ ಹೊಸ ಹೀರೋ ಜೊತೆನೇ ಶುರು ಮಾಡಿದ್ದಾರೆ ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಒಳ್ಳೆ ಯಶಸ್ಸು ಸಿಗಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಆ್ಯಂಡ್ ಫೈನಲಿ ಇಲ್ಲಿವರೆಗೂ ರಿವ್ಯೂ ಕೇಳಿದ್ದೀರಾ ಅಂದರೆ ನಾವು ನೀವು ಯಾಕಿನ್ನೂ ಇನ್ನೂ ಹೊಸಬ್ರಾಗೆ ಇರೋದು ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಲೈಕ್ ಕೂಡ ಕೊಟ್ಬಿಡಿ ಆಗಾಗ ಹೊಸ ಕಂಟೆಂಟ್ ಜೊತೆ ಬರ್ತಾನೆ ಇರ್ತೀನಿ ಸೈನಿಂಗ್ ಆಫ್ ಲಿಖಿತ್